ಆತ್ಮೀಯ ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ನಿಂಗಪ್ಪ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಕ್ಕಂತಹ ನಮ್ಮ ಸ್ಪರ್ಧಾ ಮಿತ್ರರಿಗೆ SDA FDA SET NET ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಸ್ಪರ್ಧಾ ಮಿತ್ರರಿಗೆ ಪ್ರಶಸ್ತಿ ಕುರಿತಾದಂತಹ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇಂತಹ ಪ್ರಶಸ್ತಿಗಳನ್ನು ಪರಿಚಯ ಮಾಡುವಂತಹ ಕೆಲಸ, ಆ ಪ್ರಶಸ್ತಿ ಸ್ಥಾಪನೆಯ ಹಿನ್ನೆಲೆ ಹಾಗೂ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಸಾಹಿತಿಗಳು ಇವೆಲ್ಲದರ ಪರಿಚಯ ಇತ್ತು ಅಂತಂದ್ರೆ ಒಂದಲ್ಲ ಒಂದು ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಏನು ಮಾಡಬಹುದು ಅಂತಂದ್ರೆ ಸಿದ್ಧ ಮಾಡಿಕೊಳ್ಳಬಹುದು. ಆ ಸಿದ್ಧತೆ ತಮಗೆ ಇರಲಿ ಅಂತಕ್ಕಂತಹ ಉದ್ದೇಶಕ್ಕೆ ಕವಿಗಳಿಗೆ ಸಾಹಿತಿಗಳಿಗೆ ಕೊಡಮಾಡಲ್ಪಡ್ತಕ್ಕಂತಹ ನೃಪತುಂಗ ಪ್ರಶಸ್ತಿ. ನೀವು ವಿದ್ಯಾರ್ಥಿ ದಿಶೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಕವಿಗಳಿಗೆ ದೊರಕಿದಂತಹ ಪ್ರಶಸ್ತಿಗಳನ್ನು ಓದುವಂತಹ ಸಂದರ್ಭದಲ್ಲಿ, ಶಿಕ್ಷಕರಿಂದ ಕೇಳುವಂತಹ ಸಂದರ್ಭದಲ್ಲಿ, ಕವಿ ನಾಡೋಜ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನ, ಕವಿ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನ, ಕವಿ ನೃಪತುಂಗ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನ, ಈ ರೀತಿಯಾಗಿ ಕೇಳಿರ್ತೀರಿ. ಇದು ಏನು ನೃಪತುಂಗ ಪ್ರಶಸ್ತಿ, ಯಾಕೆ ಕೊಡ್ತಾ ಇದ್ದಾರ, ಯಾರ್ಯಾರು ಪಡೆದುಕೊಂಡಿದ್ದಾರ, ಈ ಒಂದು ಕುತೂಹಲ ತಮ್ಮಲ್ಲಿ ಇತ್ತು ಅಂತಂದ್ರೆ ಆ ಕುತೂಹಲಕ್ಕೆ ಉತ್ತರವನ್ನು ನೀಡತಕ್ಕಂತಹ ಕೆಲಸ ಈ ಒಂದು ವಿಡಿಯೋ ಪಾಠ ಏನಾಗ್ತಾ ಇದೆ ಅಂತಂದ್ರೆ ತಮಗಾಗಿ ಅದು ನಿರ್ಮಾಣ ಆಗಿದೆ. ಹಾಗಾಗಿ ವಿಡಿಯೋ ಪಾಠವನ್ನು ಏನ್ ಮಾಡ್ರಿ ಅಂತಂದ್ರೆ ಕೊನೆವರೆಗೂ ವೀಕ್ಷಣೆ ಮಾಡಿ ಮಹತ್ವದ ವಿಷಯಗಳನ್ನ ಅರಿತುಕೊಳ್ಳ್ರಿ. ಈ ಒಂದು ವಿಡಿಯೋ ಪಾಠವನ್ನ ಪ್ರಥಮ ಬಾರಿಗೆ ವೀಕ್ಷಣೆ ಮಾಡುವವರು ಸಬ್ಸ್ಕ್ರೈಬರ್ ಆಗಿ ಅದು ಉಚಿತವಾಗಿದೆ. ವಿಡಿಯೋ ಪಾಠ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಕಡ್ಡಾಯವಾಗಿ ಲೈಕ್ ಅನ್ನ ಕೊಡಿ, ಅದು ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇನೆ. ವಿಡಿಯೋ ಪಾಠವನ್ನು ಎಲ್ಲರಿಗೂ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಬನ್ನಿ ಇವತ್ತು ನೃಪತುಂಗ ಪ್ರಶಸ್ತಿಯ ಬಗ್ಗೆ ಏನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ನೃಪತುಂಗ ಅನ್ನುವಂತಹ ಪದವನ್ನ ಮೊದಲು ಏನ್ ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳೋಣ. ಇದು ಏನಾಗ್ತಾ ಇದೆ ಅಂತಂದ್ರೆ ಒಂದು ಅರಸನಿಗೆ ಇದ್ದಂತಹ ಬಿರುದು ಬಾವಲಿ ಅಂತ ಕರಿತೀವಿ. ಎಲ್ಲಿ ಅಂತಂದ್ರೆ ರಾಷ್ಟ್ರಕೂಟ ಮನೆತನ, ರಾಷ್ಟ್ರಕೂಟ ಮನೆತನದ ಪ್ರಸಿದ್ಧ ಅರಸ, ರಾಷ್ಟ್ರಕೂಟದ ಮನೆತನದ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ ಅಂತ ಕರಿತೀವಿ. ನೃಪ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಅರಸ, ನೃಪ ಅಂತಂದ್ರೆ ಅರಸ ರಾಜ ಅಂತ ಕರಿತೀವಿ, ಶ್ರೇಷ್ಠ ರಾಜ ಶ್ರೇಷ್ಠ ಅರಸ ಅಂತ ಕರೀತಾ ಇದ್ದೀವಿ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ಮನೆತನದ ಶ್ರೇಷ್ಠ ಅರಸ, ಅಷ್ಟೇ ಅಲ್ಲ ಸಾಹಿತಿಗಳಿಗೆ ಆಶ್ರಯವನ್ನು ನೀಡಿದಂತಹ ಅರಸನಾಗಿದ್ದ. ಈ ಅರಸನಿಗೆ ಇದ್ದಂತಹ ಒಂದು ನೃಪತುಂಗ ಅಂತಕ್ಕಂತಹ ಪದ ನಾಮವನ್ನೇ ಆಧಾರವಾಗಿಟ್ಟುಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ರು. ಯಾರು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರಿಗೆ ಸಂಸ್ಥೆ BMTC ಅಂತ ಕರೀತಾ ಇದ್ದೀವಲ್ಲ, ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಎರಡೂ ಜಂಟಿಯಾಗಿ ಅಂದ್ರೇನು ಸಂಯೋಜಿತವಾಗಿ ಜಂಟಿಯಾಗಿ ಏನ್ ಮಾಡ್ತಾ ಇದ್ದಾವು ಅಂತಂದ್ರೆ ಸಹಯೋಗದೊಳಗ ಈ ಒಂದು ನೃಪತುಂಗ ಪ್ರಶಸ್ತಿಯನ್ನ ಏನ್ ಮಾಡಿದ್ರು ಅಂತಂದ್ರೆ 2007 ಸ್ಥಾಪನೆ ಮಾಡಿದ್ರು. 2007 ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದರು. ದತ್ತಿ ನಿಧಿ ಅಂತ ಕರಿತಾ ಇದ್ದೀವಿ. ಸುಮಾರು 1.5 ಕೋಟಿ ರೂಪಾಯಿ ಹಣದ ದತ್ತಿ ನಿಧಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಶಸ್ತಿಗೆ ಮೀಸಲಾಗಿ ಇಟ್ಟಿದ್ದಾರೆ. ಅದರಿಂದ ಬರ್ತಕ್ಕಂತಹ ಒಂದು ಅಲ್ಪ ಸ್ವರ್ಮಾನದ ದತ್ತಿ ನಿಧಿಯನ್ನ ಈ ಒಂದು ಪ್ರಶಸ್ತಿಗೆ ಇದನ್ನು ಮಾಡಿದ್ದಾರ. ಆದ್ರೆ ಅದರೊಳಗೆ ಬರ್ತಕ್ಕಂತಹ ಬಡ್ಡಿಯನ್ನ ಆಗಿರ್ಬೋದು, ಠೇವಣಿ ರೂಪದ ಹಣಗಳಾಗಿರ್ಬೋದು, ಆ ಒಂದು ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮಗಳಿಗೆ ಸಂಯೋಜನೆಗಳಿಗೆ ಹಾಗೂ ಇತರ ರೀತಿಯಾದಂತಹ ಸಾಹಿತ್ಯ ಪ್ರಚಾರಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಬಳಕೆ ಮಾಡ್ತಾ ಇದೆ. ಇರಲಿ, ಒಂದು ಒಳ್ಳೆಯ ಸದ್ವಿನಿಯೋಗ ಅಂತ ನಾವು ಕರೀತಾ ಇದ್ದನು. ಇರಲಿ, ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರಿಗೆ ಸಂಸ್ಥೆ ಜಂಟಿಯಾಗಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದೆ. ಈ ಒಂದು ಪ್ರಶಸ್ತಿಯನ್ನ ಇಲ್ಲಿವರೆಗೆ ಸುಮಾರು 13 ಏನ್ ಮಾಡಿದ್ದಾರೆ ಅಂತಂದ್ರೆ ಸಾಹಿತ್ಯ ಮಹನೀಯರು ಈ ಒಂದು ಪ್ರಶಸ್ತಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಪಡೆದುಕೊಂಡಿದ್ದಾರ. ಅದರ ಬಗ್ಗೆ ಏನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಡಾಕ್ಟರ್ ದೇ ಜವರೇಗೌಡ
2007ರೊಳಗೆ ಏನು ಮಾಡಿದ್ದಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಹುಟ್ಟ ಹೋರಾಟಗಾರರಾಗಿರತಕ್ಕಂತಹ ಪಾಟೀಲ್ ಪುಟ್ಟಪ್ಪ ಇವರು 2008ರಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಕನ್ನಡ ಸಾಹಿತ್ಯದ ಮೂರನೇ ರಾಷ್ಟ್ರಕವಿ ಅಂತ ಕರೀತಾ ಇದ್ದೀವಿ ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು 2009ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಸಿಪಿಕೆ ಅಂತಲೇ ನಮ್ಮ ಕನ್ನಡ ಸಾಹಿತ್ಯದೊಳಗೆ ಪರಿಚಯ ಇದ್ದವರು ಸಿಪಿ ಕೃಷ್ಣಕುಮಾರ್ ಅಂತ ಕರೀತಾ ಇದ್ದೀವಿ ಇವರು 2010ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಏನು ಮಾಡಿದ್ದಾರೆ ಅಂತಂದ್ರೆ ಪಡೆದುಕೊಂಡಿದ್ದಾರೆ ಸಂಶೋಧಕ ಹಾಗೂ ಶಾಸನ ಅಧ್ಯಯನಕಾರರಾಗಿರತಕ್ಕಂತಹ ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರು 2011ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಮಹಿಳಾ ಲೇಖಕಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಸಾರಾ ಅಬುಕ್ಕರ್ ಚಂದ್ರಗಿರಿ ತೀರದಲ್ಲಿ ಅಂತಕಂತಹ ಕಾದಂಬರಿಯನ್ನ ರಚನೆ ಮಾಡಿದವರು 2012ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಬರಗೂರು ರಾಮಚಂದ್ರಪ್ಪ ಬರಗೂರು ರಾಮಚಂದ್ರಪ್ಪ ಕನ್ನಡ ಸಾಹಿತ್ಯದ ಬಂಡಾಯ ಕವಿಗಳು ಎನಿಸಿಕೊಂಡವರು ಸಂವೇದನಾಶೀಲ ಸಾಹಿತ್ಯಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ ಹೆಚ್ಚು ವಾಸಿಯಾದವರು ಪಠ್ಯಕ್ರಮಗಳನ್ನು ರಚನೆ ಮಾಡುವಲ್ಲಿ ಅವುಗಳನ್ನ ಸಂರಕ್ಷಣೆಯ ವಿಚಾರಗಳಲ್ಲಿ ಬರಗೂರು ರಾಮಚಂದ್ರಪ್ಪನವರ ಲೇಖನಗಳು ಇವತ್ತಿಗೂ ಪ್ರಸ್ತುತ ಸಾಹಿತ್ಯದ ಎಲ್ಲ ವಿಚಾರಗಳಲ್ಲಿ ಪ್ರಸ್ತುತ ವಿದ್ಯಮಾನಗಳ ವಿಚಾರಗಳನ್ನ ಸಾರ್ವಜನಿಕರಿಗೆ ತಿಳಿಯಪಡಿಸತಕ್ಕಂತಹ ಲೇಖನಗಳನ್ನು ಇವತ್ತಿಗೂ ಹೊರತರತಕ್ಕಂತಹ ಸಾಹಿತಿ ಯಾರು ಅಂತಂದ್ರೆ ಬರಗೂರು ರಾಮಚಂದ್ರಪ್ಪನವರು 2013ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಕುಂಬಾರ ವೀರಭದ್ರಪ್ಪ ಅತ್ಯುತ್ತಮ ಕಥೆಗಾರ ಕುಂಬಾರ ವೀರಭದ್ರಪ್ಪ ಅತ್ಯುತ್ತಮ ಕಥೆಗಾರರು ಇವರು ಈ ಒಂದು ಪ್ರಶಸ್ತಿಯನ್ನ 2014ರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪಡೆದುಕೊಂಡಿದ್ದಾರೆ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಛಂದಸ್ಸು ಛಂದ ಸಾಹಿತ್ಯ ಛಂದ ಸಾಹಿತ್ಯದ ವಿಚಾರಗಳು ಹಳೆಗನ್ನಡದಲ್ಲಿ ಇರ್ತಕ್ಕಂತಹ ಛಂದೋ ಗ್ರಂಥಗಳನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಸಂಪಾದನೆ ಮಾಡುವಂತಹ ಕೆಲಸಕ್ಕೆ ಹೆಸರುವಾಸಿಯಾದಂತಹ ಸಾಹಿತಿ ಯಾರು ಅಂತಂದ್ರೆ ಅಲಂಕಾರಿಕರು ಯಾರು ಅಂತಂದ್ರೆ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಅವರು 2015ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಖ್ಯಾತ ಸಂಶೋಧಕರಾದಂತಹ ಎಂ ಚಿದಾನಂದ ಮೂರ್ತಿಯವರು 2016ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಸ್ ಎಲ್ ಭೈರಪ್ಪನವರು ಕಾದಂಬರಿ ಸಾಹಿತ್ಯದ ದಿಗ್ಗಜ ಅಂತ ಕರಿತಾ ಇದ್ದೀವಿ ಕಾದಂಬರಿ ಸಾಹಿತ್ಯದೊಳಗ ತಮ್ಮದೇ ಆದಂತಹ ಹೆಸರನ್ನ ಮೂಡಿಸಿದಂತಹ ಕಾದಂಬರಿಕಾರರು ಅಂತಂದ್ರೆ ಎಸ್ ಎಲ್ ಭೈರಪ್ಪನವರು 2017ರಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಪ್ರೊಫೆಸರ್ ಸಿದ್ದಲಿಂಗಯ್ಯ ದಲಿತ ಕವಿ ಸಿದ್ದಲಿಂಗಯ್ಯನವರು 2018ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಚೆಂಬೆಳಕಿನ ಕವಿ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಹೊಂಬಳದವರಾಗಿರ್ತಕ್ಕಂತಹ ಚನ್ನವೀರ್ ಕಣಿವಿಯವರಿಗೆ ಕಳೆದ ಸಾಲು 2019ರಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರಶಸ್ತಿ ಬಂದಿದೆ ಹೀಗೆ ನೃಪತುಂಗ ಪ್ರಶಸ್ತಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನ ಗುರುತಿಸಿ ಆ ಒಂದು ಕವಿಗಳಿಗೆ ಸಾಧಕರಿಗೆ ಈ ಒಂದು ನೃಪತುಂಗ ಪ್ರಶಸ್ತಿಯನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೊಡ ಮಾಡಲ್ಪಡ್ತಾ ಇದ್ದಾರೆ ಇದು ಒಂದು ಶ್ರೇಷ್ಠವಾದಂತಹ ಒಂದು ಸೇವೆ ಆ ಸೇವೆ ಅಬಾಧಿತವಾಗಿ ಏನಾಗಲಿ ಅಂತಂದ್ರೆ ಹಾಗೆ ಮುಂದುವರಿಯಲಿ ಸಾಹಿತಿಗಳನ್ನು ಗುರುತಿಸಲಿ ಅಂತಕ್ಕಂತಹ ಆಶಾಭಾವನೆ ನನ್ನದಾಗ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗ ನೃಪತುಂಗ ಪ್ರಶಸ್ತಿಯ ಬಗ್ಗೆ ಏನಾಗ್ತಾ ಇದ್ದಾರೆ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈ ಒಂದು ಆ ಪ್ರಶ್ನೆಗೆ ಈ ಒಂದು ವಿಡಿಯೋ ಪಾಠ ಏನಾಗ್ತಾ ಇದೆ ಅಂತಂದ್ರೆ ಸಹಾಯಕಾರಿ ಆಗ್ತಾ ಇದೆ ಅಂತಕ್ಕಂತಹ ಒಂದು ಅನಿಸಿಕೆ ನನ್ನದು ಈ ಒಂದು ವಿಡಿಯೋ ಪಾಠದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಪಾಠ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ ಪ್ರಥಮ ಬಾರಿಗೆ ವೀಕ್ಷಣೆ ಮಾಡುವಂತಹ ವೀಕ್ಷಕರು ಕಡ್ಡಾಯವಾಗಿ ಸಬ್ಸ್ಕ್ರೈಬರ್ ಆಗಿ ಉಚಿತವಾಗಿದೆ ವಿಡಿಯೋ ಪಾಠವನ್ನ ಏನ್ ಮಾಡ್ರಿ ಅಂತಂದ್ರೆ ತಮ್ಮ ಎಲ್ಲ ಸ್ನೇಹ ಬಳಗಕ್ಕೂ ಏನ್ ಮಾಡ್ರಿ ಅಂತಂದ್ರೆ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಪಾಠದೊಂದಿಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ನಮಸ್ಕಾರ.